ಎಲ್ಲ ಮಲೆನಾಡು ಮನೆ ಮಿತ್ರರಿಗೆ ನಮಸ್ಕಾರ. ನಮ್ಮ ಬಾಳೆಂಗೂರಿನ ಕಂಡೀಷನ್ ತೋರಿಸಿರುವಂಥದ್ದು ಇವತ್ತು ದಿನಾಂಕ 25/3/2020. ಈ ದಿನ ಹೇಗಿದೆ ಅಂತ ನಿನ್ನೆ ತೋರಿಸಿದ್ವಿ, ಮನೆಯೂ ಒಂದಷ್ಟು ವಿಡಿಯೋಗಳನ್ನ ತೋರಿಸಿದ್ವಿ ಹೇಗಿದೆ ಅಂತ ತೋರಿಸ್ತೀವಿ. ಇದು ಬೆಳಿಗ್ಗೆ ನಾವೊಂದು 7:30 ಹೊತ್ತಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ವಿ. ಯಾವ ಏನು ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು, ಇವತ್ತು ಯುಗಾದಿ ಹಬ್ಬ ಕೂಡ ಆಚರಣೆ ಇರೋದರಿಂದ ಇಲ್ಲಿ ಸ್ವಲ್ಪ ತರಕಾರಿಗಳು, ಹೂ, ಹಣ್ಣು ಈ ಇದಕ್ಕೋ ವಿಚಾರಕ್ಕೋಸ್ಕರ ಕೆಲವರು ಬರ್ತಿರುವಂಥದ್ದು. ಇದು 12 ಗಂಟೆವರೆಗೆ ಮಾತ್ರ, 7:00 ರಿಂದ 12:00 ಪರ್ಮಿಷನ್ ಕೊಟ್ಟಿದ್ದಾರೆ. ಅದಾದ ನಂತರ ಓಡಾಡಲಿಕ್ಕೆ ಇಲ್ಲಿ ಚಾನ್ಸ್ ಇಲ್ಲ, ಅಂದರೆ ಓಡಾಡಬಾರ್ದು. ಇದೊಂದು ಮಾತ್ರ ಪರ್ಮಿಷನ್ ಇರುವಂಥದ್ದು. ಅನಗತ್ಯವಾಗಿ ಇಲ್ಲಿ ಬರೋದು, ಓಡಾಟ ಮಾಡೋದು ಇದಕ್ಕೆಲ್ಲ ಚಾನ್ಸಸ್ ಇಲ್ಲ. ಮತ್ತು ಇವೆಲ್ಲ ಯಾಕಾಗಿದೆ ಅಂತಂದರೆ ನಮ್ಮ ಸೇಫ್ಟಿಗೋಸ್ಕರ. ಕರೋನಾ ವೈರಸ್ಸನ್ನು ಅಥವಾ ಈ ಥರ ಹ್ಯಾಂಡ್ ಅಂದರೆ ಈ ಕೆಲವೊಂದು ವೈರಸ್ಗಳು ಹರಡ್ತಿರೋದ್ರಿಂದ ಈ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿ ಆಲ್ಮೋಸ್ಟ್ ಬಂದ್ ಮಾಡಿದ್ದಾರೆ. ಇಲ್ಲಿ ಕರ್ಫ್ಯೂ ರೀತಿ 144 ಸೆಕ್ಷನ್ ಅಲ್ಲ, ಕರ್ಫ್ಯೂ ರೀತಿ ನಾವು ಇರಬೇಕು ಇದ್ದೀವಿ. ಕೆಲವರು ಮಾತ್ರ ಏನಾಗತ್ತೆ ಇದೆಯೋ ಏನೋ ಓಡಾಡ್ತಾ ಇದ್ದಾರೆ, ಫ್ರೀಕ್ವೆಂಟಾಗಿ ಅಲ್ಲ ಓಡಾಡ್ತಾ ಇದ್ದಾರೆ ಜನ. ಇದು ಇವತ್ತಲ್ಲಿ ಓಡಾಟ ಇದೆ ಬೆಳಗಿನ ಹೊತ್ತು, ಎಲ್ಲ ಹಾಲು ತರಕಾರಿ ಎಲ್ಲ ತೊಗೊಂಡು ನಂತರ ಜನಸಂಖ್ಯೆ ಇಲ್ಲಿ ಕಮ್ಮಿ ಆಗ್ತಿರುತ್ತೆ, ಕಮ್ಮಿ ಆಗುತ್ತೆ ಬಾಳೆಹೊನ್ನೂರು ಹೊತ್ತು. ನಿನ್ನೆ ಮಧ್ಯಾಹ್ನ ಕೂಡ ನೋಡಿದ್ವಿ, ಇಲ್ಲಿ ಒಂದು ವಿಡಿಯೋ ಇತ್ತು, ಅದರಲ್ಲೂ ಕೂಡ ಜನ ಕಡಿಮೆ ಇರ್ತಾರೆ. ಬೆಳಗಿನ ಹೊತ್ತಲ್ಲಿ ಸ್ವಲ್ಪ ಜನ ಸೇರ್ತಾರೆ, ಅದಾದ ನಂತರ ಇಲ್ಲಿ ಕಡಿಮೆ ಆಗ್ತದೆ. ಕೆಲವು ಅಗತ್ಯ ವಸ್ತುಗಳು, ಮೆಡಿಕಲ್ ಟ್ರೀಟ್ಮೆಂಟ್, ಪೆಟ್ರೋಲ್, ಅಂದರೆ ಈ ಭಾಗದಲ್ಲಿ ಆಂಬ್ಯುಲೆನ್ಸ್ಗಳ ಸೇವೆ ಅಂದರೆ ಆಂಬ್ಯುಲೆನ್ಸ್ ಒಂದೊಂದೇ ಇರೋದರಿಂದ ನಾವು ಗುಡ್ಡಗಾಡುಗಳಲ್ಲಿ ವಾಸಿಸುವಂಥ ಜನ, ಹಾಗಾಗಿ ಸ್ವಲ್ಪ ನಮ್ಮ ವೆಹಿಕಲ್ಗಳಲ್ಲಿ ಪೆಟ್ರೋಲ್ ಸ್ಟಾಕ್ ಇರಬೇಕಾಗುತ್ತೆ. ಇವೆಲ್ಲ ವಿಚಾರ ಇಟ್ಕೋಬೇಕು. ಮತ್ತು ಮೆಡಿಸಿನ್ಗಳು, ಮತ್ತು ಚಿಕ್ಕ ಮಕ್ಕಳಿರ್ತಾರೆ ಅವ್ರಿಗೇನು ನೆಸೆಸಿಟಿ ಇರುತ್ತೆ ಅವರಿಗೆ, ಅಥವಾ ಪ್ರೆಗ್ನೆಂಟ್ ಮೆನ್ ಇರ್ತಾರೆ, ಸ್ವಲ್ಪ ಏಜ್ ಆದವರು ಕೂಡ ಇರ್ತಾರೆ, ಅವರಿಗೆಲ್ಲ ಏನೇನು ಬೇಕೋ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಟೈಮಲ್ಲೂ ಬರೋಕ್ಕಾಗಲ್ಲ, ಎಲ್ಲ ಟೈಮಲ್ಲೂ ಪೊಲೀಸ್ರಿಗೂ ಕೂಡ ಇಲ್ಲಿ ತೊಂದರೆ ಆಗ್ತಾಯಿರುತ್ತೆ. ನೀವೆಲ್ಲರೂ ಬಂದರೆ ಅವ್ರು ಏನು ಮಾಡಬೇಕು ಅನ್ನೋದು ಇಲ್ಲ, ಅವಾಯ್ಡ್ ಮಾಡಬೇಕು. ಜನಸಂಖ್ಯೆ ಸೋಷಿಯಲ್ ಡಿಸ್ಟೆನ್ಸ್ ಏನಿದೆ ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋದು ಅವರ ಉದ್ದೇಶ ಇರುತ್ತೆ. ಹಾಗಾಗಿ ಇಲ್ಲಿ ಬಂದು ಜಮಾ ಆಗೋದು ಮತ್ತೆ ಮತ್ತೆ ಮಾಡ್ತಾ ಇದ್ದಂಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಅವರು ಲಾಟಿ ಬೀಸ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಯಾರೂ ಜಾಸ್ತಿ ಓಡಾಟ ಮಾಡಬಾರ್ದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತೀವಿ. ಪದೇ ಪದೇ ಯಾವುದೇ ರೀತಿಯ ವಿಡಿಯೋಗಳು ಹಾಕೋದಿಲ್ಲ. ಒಂದು ದಿನದಲ್ಲಿ ಏನಾದರೂ ಅಗತ್ಯ ವಸ್ತುಗಳನ್ನ ಪರ್ಚೇಸ್ ಮಾಡೋಕ್ಕೆ ನಾವು ಕೂಡ ಬಂದಾಗ ಮಾತ್ರ ಇಂಥ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀವಿ. ಟೋಟಲಾಗಿ ಬಾಳೆಹೊನ್ನೂರು ಕಂಪ್ಲೀಟಾಗಿ ಬಂದಾಗಿರುವಂಥದ್ದು ಅಗತ್ಯ ವಸ್ತುಗಳ ಹೊರತುಪಡಿಸಿ. ಸದ್ಯಕ್ಕೆ ಇವತ್ತು ಆಟೋ ಕೂಡ ಇದೆ ಇಲ್ಲಿ ಬೆಳಗಿನ ಹೊತ್ತಲ್ಲಿ. ತರಕಾರಿ ಮತ್ತು ದಿನಸಿ ಅಂಗಡಿಗಳು ಓಪನ್ ಇದೆ, ಹಾಗೆ ಹಾಲು ಮತ್ತು ಮೆಡಿಕಲ್ ಶಾಪ್ಗಳು ಇವೆಲ್ಲ ಓಪನ್ ಇದೆ. ಜನ ಇವತ್ತು ಹಬ್ಬ ಇರೋದರಿಂದ ಇಲ್ಲಿ ಓಡಾಡ್ತಾ ಇದ್ದಾರೆ ಸ್ವಲ್ಪ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಮಸ್ತೆ.